ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಫುಡಿ ಮಾಂಕ್. ಇವತ್ತಿನ ಮಾಂಕ್ ಕ್ಲಾಕ್ಸ್ ಅಲ್ಲಿ ನಾವು ಶಿವಮೊಗ್ಗಗೆ ಫುಡ್ ಟೂರ್ ಮಾಡಕ್ ಹೋಗ್ತಾ ಇದೀವಿ. ಸೊ ಶಿವಮೊಗ್ಗ ಮುಂಚೆ ಚಿತ್ರದುರ್ಗದಲ್ಲಿ ಫುಡ್ ಟೂರ್ ಮಾಡಿಕೊಂಡು ಇವಾಗ ಶಿವಮೊಗ್ಗ ಹೊರಟಿರೋದು. ಚಿತ್ರದುರ್ಗ ನೀವು ಅಕಸ್ಮಾತ್ ನೋಡಿಲ್ಲ ಅಂದ್ರೆ ಕೆಳಗಡೆ ಲಿಂಕ್ ಇರುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ, ಆ ಲಿಂಕ್ ಅಲ್ಲಿ ಹೋಗ್ಬಿಟ್ಟು ನೀವು ಆ ವಿಡಿಯೋ ನೋಡಬಹುದು. ಸೊ ಶಿವಮೊಗ್ಗ ಹೋಗ್ತಾ ದಾರಿ ಲಾಸ್ಟ್ 20 ಮಿನಿಟ್ಸ್ ಅಂತೂ ಸಿಕ್ಕಾಪಟ್ಟೆ ವರ್ಸ್ ರೋಡ್ ಇತ್ತು. ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಲಾಸ್ಟ್ಗೆ 5:30 ನಾವು ಶಿವಮೊಗ್ಗ ತಲುಪಿದ್ವಿ. ಸೊ ಶುರು ಹಚ್ಕೊಳ್ಳೋಣ. ಹಾಂ, ಫೈನಲಿ ಶಿವಮೊಗ್ಗ ತಲುಪಾಯಿತು. ಈಗ ಫಸ್ಟ್ ಜಾಗಕ್ಕೆ ಬಂದಿರೋದು ನೋಡಿದ್ರೆ ಒನ್ ಆಫ್ ದ ಫೇಮಸ್ ಸ್ಪಾಟ್ ಇದು. ಯಾವ ಜಾಗ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ, ಹೇಳ್ತೀನಿ ಬನ್ನಿ. ಈಗ ಸಮಯ ಸಂಜೆ 6 ಗಂಟೆ ಆಗಿದೆ, ಒಳ್ಳೆ ಚಾಟ್ಸ್ ತಿನ್ಬೇಕನ್ನಿಸ್ತಿತ್ತು. ಸೊ ಅದಕ್ಕೆ ಫಸ್ಟು ಫೇಮಸ್ ಆಗಿರೋಂಥ ಚಾಟ್ ಶಾಪ್ಗೆ ಬಂದಿದ್ದೀನಿ, ಬಟ್ರ್ ಪಾನಿಪುರಿ. ಇಲ್ಲಿ ಮಸಾಲ ಪುರಿ ಮತ್ತು ಪಾನಿಪುರಿ ಫೇಮಸ್ಸು. ನಾನು ಇವತ್ತು ಟ್ರೈ ಮಾಡಿಲ್ಲ, ತುಂಬ ಜನ ಹೇಳಿದ್ದಾರೆ ಹೋಗಿ ಟ್ರೈ ಮಾಡಿ ಅಂತ, ಹೋಗಿ ಟ್ರೈ ಮಾಡಿ ನೋಡೋಣ. 1990ರಲ್ಲಿ ಶುರು ಮಾಡಿರ್ತಕ್ಕಂಥ ಬಟ್ರ್ ಪಾನಿಪುರಿ ಒನ್ ಆಫ್ ದ ಮೋಸ್ಟ್ ಫೇಮಸ್ ಚಾಟ್ ಶಾಪ್ ಇನ್ ಶಿವಮೊಗ್ಗ ಅಂತ ಹೇಳಿದ್ರೆ ತಪ್ಪಂತೂ ಆಗೋದಿಲ್ಲ. ಸಿಕ್ಕಾಪಟ್ಟೆ ಫ್ಯಾನ್ ಬೇಸ್ ಇದೆ ಆ್ಯಂಡ್ ಸುಮಾರು ಜನ ನಿಂತಿದ್ರು. ನಾವು ಹೋಗೋಷ್ಟೊತ್ತಿಗೆ ನಾವು ಆರ್ಡರ್ ಮಾಡಿದ್ದು ಮಸಾಲ ಪುರಿ ಮತ್ತು ಪಾನಿಪುರಿ ನಮಗೆ 2 ಪ್ಲೇಟ್ ಸಿಗೋಷ್ಟೊತ್ತಿಗೆ ಆಲ್ಮೋಸ್ಟ್ 15 ಮಿನಿಟ್ಸ್ ಮೇಲಾಗಿತ್ತು. ಟೇಸ್ಟ್ ವೈಸ್ ಅಂತೂ ಸೂಪರ್ ಆಗಿತ್ತು ಅಂತ ಹೇಳಬೇಕು. ಒಂದು ಸ್ವಲ್ಪ ನಾರ್ಮಲ್ ಬೆಂಗಳೂರು ಸ್ಟೈಲ್ ಅಲ್ಲದೆ ಒಂಥರ ಡಿಫ್ರೆಂಟ್ ಆಗಿ ಮಾಡಿದ್ರು. ಆ ಮಸಾಲ ಫ್ಲೇವರ್ ಆಗಲಿ ತುಂಬಾ ಚೆನ್ನಾಗಿತ್ತು. ನೀವಂತೂ ಶಿವಮೊಗ್ಗ ಹೋದಾಗ ಟ್ರೈ ಮಾಡಲೇಬೇಕು. ಇಲ್ಲಿ 1 ಪ್ಲೇಟ್ ಮಸಾಲ ಪುರಿ ಆಗಲಿ ಪಾನಿಪುರಿ ಆಗಲಿ 30 ರೂಪಾಯಿ ಆಗುತ್ತೆ. ಸೊ ಫೈನಲಿ ಮಸಾಲ ಪುರಿ ಮತ್ತು ಪಾನಿಪುರಿ ತೊಗೊಂಡಿದ್ವಿ, ಟ್ರೈ ಮಾಡೋಣ. ಮಸಾಲ ಪುರಿ ಹೇಗಿತ್ತು ಅಂತ ಕೇಳಿದ್ರೆ ಸ್ವಲ್ಪ ಸ್ವೀಟು, ಸ್ವಲ್ಪ ಟ್ಯಾಂಗಿ, ಜಾಸ್ತಿ ಖಾರ ಇತ್ತು. ಟೇಸ್ಟ್ ವೈಸ್ ಅಂತೂ ನಂಗೆ ಭಾಳನೇ ಇಷ್ಟ ಆಯಿತು. ಆ ಖಾರ ತಿಂತ ಹತ್ತತ್ತೆ, ವಂಡರ್ಫುಲ್ ಎಕ್ಸ್ಪೀರಿಯೆನ್ಸು. ಆ್ಯಂಡ್ ಪಾನಿಪುರಿ ಬಗ್ಗೆ ಹೇಳಬೇಕಾದ್ರೆ ಜಾಸ್ತಿ ಟ್ಯಾಂಗಿ ಫ್ಲೇವರ್ ಇತ್ತು ಪಾನಿಗೆ. ಆ್ಯಂಡ್ ಅವ್ರ ಪೂರಿ ಜಾಸ್ತಿ ಸಾಗಿ ಆಗದೆ ಒಂಥರ ಕ್ರಿಸ್ಪಿಯಾಗಿತ್ತು. ಸಖತ್ ಈವ್ನಿಂಗ್ ಸ್ನ್ಯಾಕ್ಸ್ ಮಾತ್ರ. ನೀವಂತೂ ಟ್ರೈ ಮಾಡಿ. ಇದ್ರ ಲೊಕೇಶನ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ಶಿವಮೊಗ್ಗ ಮೋಸ್ಟ್ ಫೇಮಸ್ ಬಟರ್ ಪಾನಿಪುರಿ ಹೋಗಿ ಟ್ರೈ ಮಾಡಾಯಿತು. ಅಲ್ಲಿ ಮಸಾಲ ಪುರಿ ಮತ್ತು ಪಾನಿಪುರಿಲಿ ನನಗೆ ಮಸಾಲ ಪುರಿ ಭಾಳನೇ ಇಷ್ಟ ಆಯಿತು. ಪಾನಿಪುರಿ ಚೆನ್ನಾಗಿತ್ತು, ಬಟ್ ಮಸಾಲ ಪುರಿ ಇಸ್ ಮೈ ಫೇವ್ರೇಟ್ ಅಂತ ಹೇಳ್ತೀನಿ. ಈಗ ಪಾನಿಪುರಿ ಮಸಾಲ ಪುರಿ ತಿಂದಾಯಿತು, ಸೇವ್ ಪುರಿ ತಿನ್ನಕ್ಕೆ ಇನ್ನೊಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ. ಯಾವ ಜಾಗ ಅಂತ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಶಿವಮೊಗ್ಗಲ್ಲಿ ಡಿ ವಿ ಎಸ್ ಸರ್ಕಲ್ ಹತ್ರ ಸುಮಾರು ವರ್ಷಗಳಿಂದ ಪಾನಿಪುರಿ ಮಾಡ್ಕೊಂಡು ಬರ್ತಿದ್ದಾರೆ. ಆ್ಯಂಡ್ ಇವರು ಸುಮಾರು ವರ್ಷಗಳಿಂದ ಮಾಡೋದ್ರಿಂದ ಒಂಥರ ಫೇಮಸ್ ಆಗಿದ್ದರಿಂದ ಡಿ ವಿ ಎಸ್ ಪಾನಿಪುರಿ ಅಂತಲೇ ಈ ಜಾಗಕ್ಕೆ ಹೆಸರು ಬಂದಿದೆ. ಆ್ಯಂಡ್ ಇಲ್ಲಿ ಸೇವ್ ಪುರಿ ಭಾಳನೇ ಫೇಮಸ್ಸು. ಹೇಗಿದೆ ಅಂತ ಟ್ರೈ ಮಾಡಿ ನೋಡೋಣ, ಬನ್ನಿ. ಶಿವಮೊಗ್ಗದಲ್ಲಿ ಸೇವ್ ಪುರಿ ಒಂಥರ ಡಿಫ್ರೆಂಟ್ ಆ್ಯಂಡ್ ಯುನೀಕ್ ಅಂತಲೇ ಹೇಳಬೇಕು. ಯಾಕಂತ ಹೇಳಿದ್ರೆ ಬ್ಯಾಂಗ್ಳೂರಲ್ಲಿ ಸೇವ್ ಪುರಿನ ಟಿಕ್ಕಿ ಪುರಿ ಯೂಸ್ ಮಾಡಿ ಮಾಡೋದು, ಬಟ್ ಇಲ್ಲಿ ಪಾನಿಪುರಿ ಸ್ಟೈಲ್ನ ಮಾಡಿ ಅದ್ರ ಮೇಲ್ಗಡೆ ನಿಂಬೆ ಹಣ್ಣು ಮತ್ತು ಮಸಾಲೆ ಸರ ಹಾಕಿ ಅದ್ರ ಮೇಲ್ಗಡೆ ಸೇವ್ನ ಉದುರಿಸ್ಕೊಡ್ತಾರೆ. ಸಖತ್ತಾಗಿತ್ತು ನೋಡೋಕ್ಕಂತೂ. ಈ ಶಿವಮೊಗ್ಗ ಸ್ಪೆಷಲ್ ಸೇವ್ ಪುರಿ ತಿಂತ ಪುರಿ ಆಫ್ಟರ್ ಪುರಿ ಆ ಮಸಾಲ ಫ್ಲೇವರು ಆ ಸೇವು ಎಲ್ಲ ಮಿಕ್ಸ್ ಆಗಿ ತಿನ್ಬೇಕಾದ್ರೆ ಬಾಯೆಲ್ಲ ಹರಡುತ್ತೆ. ಒಂಥರ ಅದ್ಭುತವಾಗಿತ್ತು. ನೀವು ಡೆಫಿನೆಟ್ಲಿ ಟ್ರೈ ಮಾಡಲೇಬೇಕು ಈ ಜಾಗನ. ಒಳ್ಳೆ ಸೇವ್ ಪುರಿ ಆಯಿತು. ಈಗ ಒಂದು ಲಾಸ್ಟ್ ಆ್ಯಂಡ್ ಫೈನಲ್ ಆಗಿ ಒಂದು ಚಾಟ್ಸ್ ಫಾರ್ ದ ಡೇ ಕೊಲ್ಹಾಪುರ್ ಚಾಟ್ಸ್ ತಿನ್ನೋಣ ಅಂತ ಬಂದಿದ್ದೀನಿ, ತೋರಿಸ್ಕೊಡ್ತೀನಿ ಬನ್ನಿ. ನಾವು ಲಾಸ್ಟ್ ಆ್ಯಂಡ್ ಫೈನಲ್ ಆಗಿ ಡೇ 1 ಶಿವಮೊಗ್ಗ ಫುಡ್ ಟ್ರಿಪ್ಪಲ್ಲಿ ಬಂದಿರತಕ್ಕಂಥ ಜಾಗ ನೋಡಿದ್ರೆ ಕೊಲ್ಹಾಪುರ್ ಚಾಟ್ಸು. ಇಲ್ಲಿ ಕೊಲ್ಹಾಪುರ್ ಬೇಲ್ ತುಂಬಾ ಫೇಮಸ್ ಅಂತೇಳಿ ಟ್ರೈ ಮಾಡಿ ನೋಡೋಣ ಅಂತ ಬಂದ್ವಿ. ಇವ್ರು ಮಾಡೋ ವಿಧಾನ ನೋಡಿದ್ರೆ ಚೆನ್ನಾಗಿತ್ತು. ಅವರು ಇನ್ಹೌಸ್ ಮೇಡ್ ಚಟ್ನಿ ಎಲ್ಲ ಹಾಕಿ ಒಂಥರ ಮಿಕ್ಸ್ ಮಾಡಿ ಕೊಡ್ತಾರೆ ಬೇಲ್ಗೆ. ತಿಂತಾ ಇದ್ರಂತೂ ಸೂಪರ್ ಟ್ಯಾಂಗಿಯಾಗಿ ಸ್ವಲ್ಪ ಖಾರವಾಗಿಲ್ಲ ಇತ್ತು, ತುಂಬಾ ಚೆನ್ನಾಗಿತ್ತು ಅಂತ ಹೇಳಬೇಕು. ನನಗಂತೂ ಭಾಳನೇ ಇಷ್ಟ ಆಯ್ತು. ಇಲ್ಲಿ ರೆಡಿಯಾಗಿ ಪ್ಲೇಟ್ಗೆ ಹಾಕಿದ ಮೇಲೆ ಮೇಲ್ಗಡೆ ಒಂದು ಮೆಣಸಿನ್ಕಾಯಿ ಮತ್ತು ಮಾವಿನಕಾಯಿ ಹಾಕ್ಕೊಡ್ತಾರೆ. ನೋಡ್ತಾ ಇದ್ರೆ ಅಂತೂ ಸಖತ್ ಕಲರ್ಫುಲ್ ಆಗಿ ತಿನ್ಬೇಕನ್ನಿಸ್ತಿತ್ತು. ಟೇಸ್ಟ್ ವೈಸ್ ಹೇಳ್ದಂಗೆ ಸ್ವಲ್ಪ ಟ್ಯಾಂಗಿ, ಖಾರ, ಸ್ವೀಟು ಎಲ್ಲ ಮಿಕ್ಸ್ ಆಗಿ ಅದ್ಭುತವಾಗಿತ್ತು. ಬನ್ನಿ ಅಂಗಡಿ ಮಾಲೀಕರು ಈಗ ಜಾಗದ ಬಗ್ಗೆ ಏನು ಹೇಳ್ತಾರೆ ಕೇಳಿಸ್ಕೊಳ್ಳೋಣ. ದೀಪಲ್ಲಿ ಗಣೇಶ್, ನಾ ಆ್ಯಕ್ಚುಲಿ ಪ್ರಾಪರ್ ಕೊಲ್ಹಾಪುರದವರು ಮತ್ತು ಅವ್ರ ಮನೆ. ಹಾಗಾಗಿ ಇಲ್ಲಿ ಬಂದು ಎಷ್ಟು 9 ವರ್ಷ ಆಯಿತು ಸ್ಟಾರ್ಟ್ ಮಾಡಿ. ಹಾಗೆ ಮನೆಗೆ ಕುತ್ಕೊಳ್ಳೋದು ಏನಂತ ಶುರು ಮಾಡಿದೆ ನಾನು. ಅದಕ್ಕೆ ಎಲ್ಲರದ್ದು ರಿಸ್ಪಾನ್ಸ್ ಆ್ಯಕ್ಚುಲಿ ಚೆನ್ನಾಗಿದೆ. ಆಲ್ಮೋಸ್ಟ್ ಎಲ್ಲ ಕೊಲ್ಹಾಪುರ ಐಟಮ್ಸೇ ಇರೋದಿಲ್ಲ. ಆ್ಯಕ್ಚುಲಿ ಕೊಲ್ಹಾಪುರ ಬೇಲು ಸಾಬುದಾನ ಎಲ್ಲ ಫುಲ್ ಫೇಮಸ್ ಇಲ್ಲೆ. ಟೈಮಿಂಗ್ಸ್ 5 to 9:30 ಎವ್ರಿಡೇ. ಡೇ 2 ಆಫ್ ಶಿವಮೊಗ್ಗ, ಬೆಳಗ್ಗೆ 9 ಗಂಟೆ ಆಗಿದೆ. ಒಳ್ಳೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಬೆಂಗಳೂರಲ್ಲಿ ಸುಮಾರು ಕಡೆ ಐಕಾನಿಕ್ಕು ಮತ್ತು ಲೆಗಸಿ ಹೋಟೆಲ್ಸ್ ಇದೆ, ಅದೇ ಥರ ಇಲ್ಲಿ ಯಾವುದಿದೆ ಅಂತ ನೋಡಿದ್ದಕ್ಕೆ ಮೀನಾಕ್ಷಿ ಭವನ ಅಂತ ಗೊತ್ತಾಯಿತು. ಅದಕ್ಕೆ ಇಲ್ಲಿ ಏನೇನು ಸ್ಪೆಷಲ್ ಅಂತ ತಿಳ್ಕೊಳ್ಳೋಣ, ಬನ್ನಿ ಹೋಗೋಣ. ಈ ಹೋಟೆಲ್ ಬಂದು ಒನ್ ಆಫ್ ದ ಓಲ್ಡೆಸ್ಟ್ ಹೋಟೆಲ್ ಆಫ್ ಶಿವಮೊಗ್ಗ ಅಂತ ಹೇಳಿದ್ರೆ ತಪ್ಪಂತೂ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಈ ಮಾಲೀಕರು ಹೇಳೋ ಪ್ರಕಾರ ಈ ಹೋಟೆಲ್ಗೆ 100 ವರ್ಷ ಇತಿಹಾಸ ಇದೆ. ಇಲ್ಲಿ ಮಸಾಲ ದೋಸೆ, ಪಡ್ಡು ಮತ್ತು ಅವಲಕ್ಕಿ ಭಾಳನೇ ಫೇಮಸ್ಸು.
ನಾವು ಇಲ್ಲಿ ಆರ್ಡರ್ ಮಾಡಿದ್ದು ಒಂದು ಮಸಾಲ ದೋಸೆ ಮತ್ತೆ ಒಂದು ಪಡ್ಡು ಮತ್ತೆ ಒಂದು ಅವಲಕ್ಕಿ ಆರ್ಡರ್ ಮಾಡಿದ್ವಿ. ಮೂರು ಬಹಳನೇ ಚೆನ್ನಾಗಿತ್ತು ಅಂತ ಹೇಳಬೇಕು. ದೋಸೆನ ನೀಟಾಗಿ ರೋಸ್ಟ್ ಮಾಡಿ ತೆಂಗಿನಕಾಯಿ ಚಟ್ನಿ ಜೊತೆ ಸರ್ವ್ ಮಾಡ್ತಾರೆ. ದೋಸೆ ನೋಡೋಕ್ಕಂತೂ ಸಖತ್ತಾಗಿ ಕಾಣ್ತಿತ್ತು. ದೋಸೆ ಒಳಗಡೆ ಏನೇನು ಹಾಕಿದ್ದಾರೆ ಏನೇನಿದೆ ಅಂತ ತೆಗೆದು ನೋಡಿದ್ರೆ ಒಳಗಡೆ ಚಟ್ನಿ ಇರಲಿಲ್ಲ, ಬರೀ ಪಲ್ಯ ಫಿಲ್ಲಿಂಗ್ ಇತ್ತು. ದೋಸೆ ಚೆನ್ನಾಗಿ ರೋಸ್ಟ್ ಮಾಡಿದ್ದರಿಂದ ಕ್ರಿಸ್ಪಿ ಟೆಕ್ಸ್ಚರ್ ಇತ್ತು ಜಾಸ್ತಿಯಾಗಿ, ಆ್ಯಂಡ್ ಸ್ವಲ್ಪ ಸಾಫ್ಟ್ ಟೆಕ್ಸ್ಚರ್ ಇತ್ತು. ಯಾಕೋ ರವೆ ಹಾಕಿದ್ದಾರೆ ದೋಸೆಗೆ ಅಂತ ಒಂದು ಸ್ಟ್ರಾಂಗ್ ಫೀಲಿಂಗ್ ಬಂತು ನೋಡ್ತಾ ಇರಬೇಕಾದ್ರೆ ದೋಸೆನ. ಆ್ಯಂಡ್ ಆಲ್ಸೋ ಪಲ್ಯ ಸ್ವಲ್ಪ ಸಾಲಿಡ್ ಟೆಕ್ಸ್ಚರ್ ಇತ್ತು, ಆ್ಯಂಡ್ ಈರುಳ್ಳಿ ಸಿಕ್ಕಾಪಟ್ಟೆ ಕಾಣಿಸ್ತಿತ್ತು. ಚಟ್ನಿ ಜೊತೆ ಹತ್ಕೊಂಡು ತಿಂತಾ ಇದ್ರೆ ಅಂತೂ ತುಂಬ ಚೆನ್ನಾಗಿ ಅನಿಸ್ತು, ಆ್ಯಂಡ್ ಸ್ವಲ್ಪ ಆಯಿಲ್ ಜಾಸ್ತಿ ಆಯ್ತೇನೋ ಅಂತ ಅನಿಸ್ತಿತ್ತು ದೋಸೆಗೆ. ಇಲ್ಲಿನ ಎರಡನೇ ಫೇಮಸ್ ಡಿಶ್ ಆದ ಅವಲಕ್ಕಿನ ಗಟ್ಟಿ ಮೊಸರು ಜೊತೆ ಸರ್ವ್ ಮಾಡ್ತಾರೆ. ತಿಂತಾ ತಿಂತಾ ಜಾಸ್ತಿ ಸ್ವೀಟ್ ಆಗುತ್ತೆ, ಒಂಥರ ಚೆನ್ನಾಗಿತ್ತು ತಿನ್ನಕ್ಕೆ. ಆ್ಯಂಡ್ ಫೈನಲಿ ಹೈಯೆಸ್ಟ್ ಸಜೆಸ್ಟೆಡ್ ಡಿಶ್ ಆಗಿರುವ ಪಡ್ಡುನ ತೊಗೊಂಡ್ವಿ. ಪಡ್ಡು ಮೇಲ್ಗಡೆ ಎಲ್ಲ ಕ್ರಿಸ್ಪಿ ಟೆಕ್ಸ್ಚರ್ ಇತ್ತು, ಆ್ಯಂಡ್ ಒಳಗಡೆ ಸಾಫ್ಟ್ ಆಗಿತ್ತು. ಬಹಳನೇ ಚೆನ್ನಾಗಿತ್ತು ಅಂತ ಹೇಳಬೇಕು. ನನಗಂತೂ ತುಂಬಾ ಇಷ್ಟ ಆಯಿತು. ಅದು ಚಟ್ನಿ ಜೊತೆ ಹತ್ಕೊಂಡು ತಿಂತಾ ಇದ್ರಂತೂ ಸಖತ್ತಾಗಿತ್ತು. ಇದಂತೂ ಡೆಫಿನೆಟ್ಲಿ ಮಸ್ಟ್ ಟ್ರೈ ಈ ಜಾಗದಲ್ಲಿ. ಸೂಪರ್ ಆಗಿರೋಂಥ ಬ್ರೇಕ್ಫಾಸ್ಟ್ ತಿನ್ವಿ, ತುಂಬಾ ಚೆನ್ನಾಗಿತ್ತು. ದೋಸೆ ಆಗಲಿ, ಪಡ್ಡು ಆಗಲಿ, ಆಮೇಲೆ ಅವಲಕ್ಕಿ ಆಗಲಿ, ಎಲ್ಲನೂ ತುಂಬ ಚೆನ್ನಾಗಿತ್ತು. ಈಗ ನೆಕ್ಸ್ಟ್ ಇನ್ನೊಂದು ಬ್ರೇಕ್ಫಾಸ್ಟ್ ಪಡ್ಕೋಣ, ಅದ್ರ ಬಗ್ಗೆ ಹೇಳಿ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ.